ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಸೀರೆಯಿಂದ ಟೂ ಇನ್ ಒನ್ ಲಂಗಾ ಬ್ಲೌಸು ಬ್ಯೂಟಿಫುಲ್ ಆಗಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಯಾವ ತರ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡ್ತಾ ಇರ್ಬೋದು ಕಸ್ಟಮರ್ ಹಾಕೊಂಡು ಕೂಡ ಇದಾರೆ ತುಂಬಾ ಚೆನ್ನಾಗಿದೆ ಸೊ ಈ ರೀತಿಯಾದಂಥ ಒಂದು ಲಂಗ ಬ್ಲೌಸು ಅದೇ ಟೂ ಇನ್ ಒನ್ ತರ ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಇದು ಒಂದು ಫುಲ್ ಹೊಸ ಸ್ಯಾರಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಬಂದ್ಬಿಟ್ಟು ನಾನು ಮೂರು ಮೀಟರಷ್ಟು ಲೈನಿಂಗ್ ತೊಗೊಂಡಿದ್ದೀನಿ ಸುಮಾರು ಎರಡೂವರೆಯಿಂದ ಮೂರು ಮೀಟರ್ ಇದ್ದರೆ ಸಾಕು ಒಂದು ಫುಲ್ ಸ್ಯಾರಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಒಂದು ಲಂಗ ಬ್ಲೌಸ್ ಆಗಿ ಇನ್ನೊಂದು ಎರಡರಿಂದ ಮೂರು ವರ್ಷದ ಮಗುವಿಗೆ ಒಂದು ಫ್ರಾಕು ಕೂಡ ಆಗುತ್ತೆ ಸ್ನೇಹಿತರೆ ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಂತ ನೋಡ್ತಾ ಹೋಗೋಣ ಕಟಿಂಗು ಸ್ಟಿಚಿಂಗು ಸೊ ಸ್ಯಾರಿನ ಫಸ್ಟು ನೀವು ಏನು ಮಾಡಬೇಕು ಅಂತಂದರೆ ಫಸ್ಟಿಗೆ ನೀವು ಇಲ್ಲಿ ಬ್ಲೌಸ್ಗೆ ಎಷ್ಟು ಬೇಕು ಬ್ಲೌಸು ಲೈನಿಂಗಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಆ ಬ್ಲೌಸು ಲಂಗಕ್ಕೆ ಎಷ್ಟು ಬೇಕು ಎಲ್ಲನೂ ಸ್ಯಾರಿ ಪಕ್ಕಕ್ಕೆ ಎತ್ತಿಕ್ಬಿಟ್ಟು ಫಸ್ಟು ನೀವು ಲೈನಿಂಗನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಕಸ್ಟಮರ್ನ ಮೆಜರ್ಮೆಂಟ್ ಅಥವಾ ನೀವು ಹೊಲೀತಾ ಇದ್ದೀರಾ ಅಂದರೆ ಅವ್ರವ್ರ ಮೆಜರ್ಮೆಂಟಿಗೆ ತಕ್ಕನಂಗೆ ನೀವು ಲೆಂತ್ ಬಿಡ್ತೆಲ್ಲ ತೊಗೋಬೇಕು ಸೊ ನಾನು ಇಲ್ಲಿ ಸುಮಾರು ನೋಡ್ತಾ ಇದ್ದೀರ ಅಲ್ವಾ ಹದಿನೇಳು ಇಂಚು ನನಗೆ ಹದಿನಾರು ಇಂಚು ಬೇಕು ರೆಡಿ ಬಂದ್ಬಿಟ್ಟು ಸೊ ನಾನಿಲ್ಲಿ ಹದಿನೇಳು ಇಂಚು ಅದಾದಮೇಲೆ ಇದ್ದೀರಲ್ವಾ ಇಲ್ಲಿ ಹದಿನೇಳು ಇಂಚು ವಿಡ್ತು ಬಂದ್ಬಿಟ್ಟು ಸುಮಾರು ಒಂದು ಹದಿನಾರು ಇಂಚು ತೊಗೊಂಡಿದ್ದೀನಿ ಸ್ನೇಹಿತರೆ ಅಂದರೆ ಎಂಟೆಂಟ್ ಎಂಟು ಬರುತ್ತೆ ಓಕೆ ಈ ಥರ ಡಬಲ್ ಫೋಲ್ಡ್ ಮಾಡಿದಾಗ ನಿಮಗೆ ಎಂಟು ಬರಬೇಕು ಓಕೆನಾ ನೀವು ಮಕ್ಕಳ ಒಂದು ಬಾಡಿ ಬಿಡ್ತಿವಾಗ ಒಂದು ಇಪ್ಪತ್ತಿತ್ತಂದರೆ ಅದಕ್ಕೆ ಇನ್ನು ಮೂರು ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಇಪ್ಪತ್ತ್ಮೂರು ಆ ರೀತಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಸೊ ಮೇಲೆ ಒಂದು ಹಾಫ್ ಇಂಚು ಕೆಳಗಡೆ ಒಂದು ಹಾಫ್ ಇಂಚು ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸೊ ನೆಕ್ಗೆ ಬಂದುಬಿಟ್ಟು ನಾನಿಲ್ಲಿ ಸುಮಾರು ಒಂದು ಒಂದು ಮುಕ್ಕಾಲುಷ್ಟು ಇದ್ದೀನಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಒಂದು ಐದರಿಂದ ಆರು ವರ್ಷದ ಮಗು ಅಲ್ವ ಸಾರಿ ಆರರಿಂದ ಏಳು ವರ್ಷ ಸೊ ಹಾಗಾಗಿ ಒಂದು ಮುಕ್ಕಾಲು ತೊಗೊತಾ ಇದ್ದೀನಿ ಶೋಲ್ಡರ್ ಬಂದುಬಿಟ್ಟು ಮೂರು ತಗೊತಾ ಇದ್ದೀನಿ ಆರ್ಮೋಲ್ ಡೌನ್ ಬಂದ್ಬಿಟ್ಟು ನಾಲ್ಕೂವರೆ ತೊಗೊತಾ ಇದ್ದೀನಿ ಸ್ನೇಹಿತರೆ ಸೊ ನಾನು ಯಾವಾಗಲೂ ಹೇಳೋ ರೀತಿಯಾಗಿ ಒಂದು ಐದರಿಂದ ಐದು ವರ್ಷದ ಒಳಗಡೆ ಮಕ್ಕಳಿಗೆ ನೀವು ಇಲ್ಲಿ ಹಾರ್ಮೋಲ್ ಡೌನ್ ಬಂದ್ಬಿಟ್ಟು ನಾಲ್ಕು ತೊಗೊಂಡ್ರೆ ಸಾಕು ಐದು ವರ್ಷ ಮೇಲ್ಪಟ್ಟವ್ರಿಗೆ ನೀವು ಬಂದುಬಿಟ್ಟು ನಾಲ್ಕೂವರೆ ತೊಗೋಬೇಕು ಸೊ ನೆಕ್ಕು ಕೂಡ ಅಷ್ಟೇ ನಾಲ್ಕು ತೊಗೊತಾಯಿದ್ದೀನಿ ಸ್ನೇಹಿತರೆ ರೆಡಿ ಆಗೋಷ್ಟೊಳಗೆ ನಿಮಗೆ ಒಂದು ನಾಲ್ಕು ಕಾಲು ನಾಲ್ಕೂವರೆ ಬರುತ್ತೆ ಸೊ ಆವಾಗ ಅದು ಪರ್ಫೆಕ್ಟ್ ಆಗುತ್ತೆ ಇನ್ನು ಜಾಸ್ತಿ ಮಾಡೋಕ್ಕೋದ್ರೆ ಶೋಲ್ಡರ್ ಡ್ರಾಪ್ ಆಗೋದೆಲ್ಲ ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರನೇ ನಾಲ್ಕು ತೊಗೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಇಷ್ಟೇ ಸೇ ಸ್ನೇಹಿತರೆ ನಿಮಗೆ ಬ್ಲೌಸ್ ಕಟ್ಟಿಂಗ್ ತುಂಬ ಈಸಿಯಾಗಿ ರೆಡಿಯಾಗೋಯಿತು ಇದಿಷ್ಟು ಬ್ಲೌಸ್ ಕಟ್ಟಿಂಗು ಲಂಗ ಲೆಂತ್ ಬಂದ್ಬಿಟ್ಟು ಸುಮಾರು ಅವರು ಮೂವತ್ತು ಒಂದು ಇಂಚ್ ಹೇಳಿದ್ದಾರೆ ನಾನು ಬಂದ್ಬಿಟ್ಟು ಮೂವತ್ತೈದು ಇಂಚ್ ಹಿಡೋಣ ಯಾಕಂದರೆ ಕೆಳಗಡೆ ಫೋಲ್ಡ್ ಮಾಡಬೇಕಲ್ವಾ ಅವರು ಮೂವತ್ತೊಂದು ಇಟ್ಟೆ ಹೇಳಿದ್ದಾರೆ ಸೊ ಲೈನಿಂಗ್ ಬಂದ್ಬಿಟ್ಟು ಇದ್ದರೆ ಸಾಕು ಸ್ನೇಹಿತರೆ ಇಪ್ಪತ್ತೊಂಬತ್ತಕ್ಕೆ ನೋಡ್ಕೊಳ್ಳಿ ಈ ರೀತಿ ಸೊ ಇದು ಲೆಂತ್ ಇದೆ ನಾನು ಅದಕ್ಕೋಸ್ಕರನೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇಪ್ಪತ್ತೊಂಬತ್ತಕ್ಕೆ ಈ ರೀತಿ ಇಟ್ಟು ಮಾರ್ಕ್ ಆದರೂ ಮಾಡಿ ಇಲ್ಲ ಡೈರೆಕ್ಟ್ ಹಾಗೆ ಕಟ್ ಮಾಡ್ಕೊಳ್ಳಿ ಈ ಮಿಕ್ಕಿರೋದು ಬೇಕಾದರೆ ನೀವು ಇದು ವೇಸ್ಟ್ ಮಾಡೋದು ಬೇಡ ಅಂತಂದರೆ ನೀಟಾಗಿ ಅದೆಷ್ಟಿದೆಯೋ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಓಕೆನಾ ಸೊ ಬ್ಲೌಸ್ ಕಟ್ ಮಾಡಿಕೊಂಡು ಮಿಕ್ಕಿರೋ ಬಟ್ಟೆ ಏನಿದೆ ಸ್ನೇಹಿತರೆ ಅದನ್ನು ಈ ರೀತಿ ಅರ್ಧ ಭಾಗಕ್ಕೆ ಕಟ್ ಮಾಡ್ಕೊಬಿಡಿ ಸ್ನೇಹಿತರೆ ಈಗ ಆ ಕಡೆ ಒಂದು ಮೀಟರ್ ಈ ಕಡೆ ಒಂದು ಮೀಟರ್ ಅಷ್ಟು ಬಂದಿರುತ್ತೆ ಒಂದು ಕಾಲು ಒಂದು ಮೀಟರ್ ಅಷ್ಟು ಸೊ ಎರಡೂವರೆ ಮೀಟರ್ ತೊಗೊಂಡ್ರು ಕೂಡ ಸಾಕು ನಾನೇನು ಜಾಸ್ತಿ ತೊಗೊಳ್ಳಿ ಅಂತ ಕೂಡ ಹೇಳಲ್ಲ ಸೊ ಫ್ರಿಲ್ಸ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮೂರು ಮೀಟರ್ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆನಾ ಸೊ ಈಗ ಇದು ಲಂ ಹಂಗೋದಕ್ಕೆ ಲೈನಿಂಗು ಕೂಡ ಕಟ್ಟಿಂಗ್ ಆಯಿತು ಸ್ನೇಹಿತರೆ ಇವಾಗ ಸೀರೆಯಲ್ಲಿ ಫಸ್ಟ್ಗೆ ನೀವು ನೋಡಿ ಈ ಥರ ಬ್ಲೌಸ್ ಕಟ್ ಮಾಡಿ ಎತ್ತ ಎತ್ತಿಕ್ಕೊಬಿಡಿ ಓಕೆನಾ ಅದಾದಮೇಲೆ ನೋಡಿ ನಾನು ಹೇಳಿದ್ನಲ್ವ ಆವಾಗಲೇ ಫಸ್ಟ್ ಅವ್ರು ಮೂವತ್ತೊಂದು ಹೇಳಿದರು ಸೊ ಮೂವತ್ತೊಂದು ಇಲ್ಲಿ ನಾನು ಒಂದು ಮೂರು ಇಂಚಷ್ಟು ಫೋಲ್ಡ್ ಮಾಡ್ತಾ ಅದಕ್ಕೆ ನೋಡಿ ಇಷ್ಟು ನೋಡ್ತಾ ಇದ್ದೀರಲ್ವಾ ಸೊ ಹಾಗಾಗಿ ನಾನು ಏನು ಮಾಡ್ತಾ ಇಲ್ಲಿ ಮೂವತ್ತ್ ಮೂರು ತಗೊಂಡಿದ್ದೀನಿ ಅದಾದಮೇಲೆ ಇನ್ನೊಂದು ಹಾಫ್ ಇಂಚ್ ಎಕ್ಸ್ಟ್ರಾ ಕೂಡ ತೊಗೊಂಡಿದ್ದೀನಿ ಅಷ್ಟೇ ಅಂದರೆ ನಿಮಗೆ ಎಷ್ಟು ಮ ಬೆಳೆಯೋ ಮಕ್ಕಳಲ್ವ ಎಷ್ಟು ಲೆಂತ್ ಇದ್ದರೆ ಹಾಗೆ ಇದು ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಸೊ ಇದು ಬಂದುಬಿಟ್ಟು ಎಷ್ಟು ತೊಗೊಂಡಿದ್ದೀನಿ ಗೊತ್ತಾ ಸುಮಾರು ನಾಲ್ಕು ಮೀಟರ್ ಮೇಲೆ ತಗೊಂಡಿದ್ದೀನಿ ಸ್ನೇಹಿತರೆ ನಾಲ್ಕು ಮೀಟರಷ್ಟು ತೊಗೊಂಡಿದ್ದೀನಿ ನಾನು ಸ್ಯಾರಿಯಲ್ಲಿ ಒಂದು ನಾಲ್ಕು ಮೀಟರಷ್ಟು ಸೀರೆ ಬಟ್ಟೆನ ತಗೊಂಡು ಈ ರೀತಿಯಾಗಿ ಇದು ಮಾಡಿದ್ದೀನಿ ಸ್ನೇಹಿತರೆ ಈ ರೀತಿ ತೊಗೊಂಡು ಈ ರೀತಿ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಂಡಿದ್ದಾದ ಮೇಲೆ ಇದನ್ನು ಎರಡು ಭಾಗ ಮಾಡ್ಕೋಬೇಕು ಫ್ರೆಂಟ್ಗೆ ಬ್ಯಾಕ್ಗೆ ಓಕೆನಾ ಲೆಂತ್ ಮುಖ್ಯ ಆಗುತ್ತೆ ನಿಮಗೆ ಲೆಂತ್ ಕರೆಕ್ಟಾಗಿ ಬಂತು ಅಂದಮೇಲೆ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ಓಕೆನಾ ಈಗ ನಾನು ಕಸ್ಟಮರ್ ಬಂದುಬಿಟ್ಟು ಏನು ಹೇಳಿದರು ಬಾಡಿ ಲಂಗ ಲಂಗ ಸ್ಟಿಚ್ ಮಾಡಿ ಅಂತ ಹೇಳಿದರು ಸ್ನೇಹಿತರೆ ಸೊ ನಾನೇನು ಐಡಿಯಾ ಮಾಡಿದೆ ಅಂದರೆ ಇದು ಫುಲ್ ಸ್ಯಾರಿ ಅಲ್ವಾ ಸ್ಯಾರಿಯಲ್ಲಿ ಬ್ಲೌಸ್ ಪೀಸು ಈ ರೀತಿ ಇತ್ತು ಸೊ ಈ ರೀತಿ ಇದನ್ನು ಇನ್ನು ಅವ್ರು ಏನಕ್ಕೂ ಯೂಸ್ ಮಾಡೋದು ಬೇಡ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಇದನ್ನು ಹಾಗೆ ಬಿಡೋದಕ್ಕಿಂತ ಟೂ ಇನ್ ಒನ್ ಥರ ಸ್ಟಿಚ್ ಮಾಡೋಣ ಆ್ಯಕ್ಚುಲಿ ನಾನು ಸ್ಟಿಚ್ ಮಾಡಬೇಕಾದ್ರೆ ನನಗೆ ಈ ಐಡಿಯಾ ಬಂದಿದ್ದು ಸ್ನೇಹಿತರೆ ಇದು ನೋಡಿ ಲೆಂತ್ ಬಂದ್ಬಿಟ್ಟು ಸುಮಾರು ಹನ್ನೆರಡು ಇಂಚಿದೆ ನನಗೊಂದು ಹತ್ತು ಇಂಚಾದರೆ ಸಾಕಾಗಿ ಇತ್ತು ಲೆಂತ್ ಸೊ ನಾನು ಅದನ್ನೇ ಇದಾಗಿಟ್ಕೊಂಡು ನೋಡಿ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡಾಗ ನಿಮಗೆ ಲೈನಿಂಗ್ ಲೈನಿಂಗು ಸಿಗುತ್ತೆ ಇಲ್ಲಿ ನೋಡಿ ಈ ರೀತಿ ಈ ರೀತಿ ಮಾಡಿಕೊಂಡಾಗ ವಿಡಿತು ಕೂಡ ನನಗೆ ಸುಮಾರು ಎಷ್ಟು ಹೇಳಿದ್ದೆ ನಾನು ಎಂಟು ಬಂದರೆ ಸಾಕು ಅಂತ ಹೇಳಿದ್ನಲ್ವ ಅಂದರೆ ಹದಿನಾರು ಇಂಚ್ ಇದ್ರೆ ಸಾಕು ಹದಿನಾರು ಹದಿನೈದು ಇದ್ರೂ ಕೂಡ ಸಾಕು ಹಾಗಾಗಿ ನಾನು ಎಲ್ಲ ಚೆಕ್ ಮಾಡಿದಾಗ ಎಷ್ಟು ಬಂತು ಅಂತಂದರೆ ನೋಡಿ ಇಲ್ಲಿ ನಾನೊಂದು ಹತ್ತು ಕರೆಕ್ಟಾಗಿ ಕರೆಕ್ಟಾಗಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಕರೆಕ್ಟಾಗಿ ಬಂತು ಸರಿ ಇದನ್ನು ಅವರು ಬ್ಲೌಸ್ ಹಾಕ್ಕೊಳ್ದಿದ್ರು ಒಂದು ಫ್ರಾಕ್ ಥರ ಹಾಕ್ಕೋಬೇಕು ಅಂತ ಐಡಿಯಾ ಮಾಡಿ ನಾನು ಏನು ಮಾಡಿದ್ದೀನಿ ಸೊ ಇದನ್ನು ನಾನು ಮೇಲೆ ಪಾರ್ಟ್ಗೆ ಕೊಟ್ಟಿದ್ದೀನಿ ಅಂದರೆ ಬಾಡಿ ಬದಲು ಈ ಒಂದು ಬಾರ್ಡ್ರನ್ನ ಕೊಟ್ಟು ನಾನು ಡಿಸೈನ್ ಮಾಡಿದ್ದೀನಿ ಸ್ನೇಹಿತರೆ ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಸಖತ್ತು ಯೂನಿಕ್ ಆಗಿ ಕಾಣಿಸುತ್ತೆ ನೋಡಿ ಈಗ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಮಧ್ಯಭಾಗದಲ್ಲಿ ಅಂದರೆ ಎರಡು ಈ ಕಡೆ ಸೈಡ್ಗೆ ಆಗ ನಿಮಗೆ ಒಳಗಡೆ ಲೈನಿಂಗು ಕೂಡ ಅದರಲ್ಲೇ ಇದೆ ಸ್ನೇಹಿತರೆ ಈಗ ಇದು ಏನಪ್ಪ ಅಂತಂದರೆ ಬೆಲ್ಟ್ ಥರ ಯೂಸ್ ಮಾಡ್ಕೋಬೋದು ಇಲ್ಲ ಇದು ಪಟ್ಟಿಗೆ ಮೇಲೆ ಪಟ್ಟಿಗೆ ಒಂದು ಹತ್ತು ಇಂಚು ಲೆಂತ್ ಇರೋ ಥರ ತೊಗೊಳ್ಳಿ ಸ್ನೇಹಿತರೆ ಇಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡಿಕೊಂಡು ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎರಡೂ ಕಡೆಯೂ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಆಯಿತು ಸ್ನೇಹಿತರೆ ಇದಿಷ್ಟು ಕಟ್ಟಿಂಗು ನಾನು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ಕಟ್ ಮಾಡ್ತಾನೆ ಸ್ಟಿಚಿಂಗ್ ಯಾವ ಥರ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಮೇಲೆ ಪಾರ್ಟೇಷನ್ ಅಂತ ಆಯ್ತಲ್ವಾ ಅಂದರೆ ಬಾಡಿ ಹೇಗೆ ಅಂತ ಸೊ ಈಗ ನೋಡಿ ಈ ರೀತಿಯಾಗಿ ಮಿಕ್ಕಿರೋ ಕ್ಲಾತ್ ಏನಿತ್ತು ಅದರಲ್ಲಿ ನೋಡಿ ನಾನು ಕಟ್ ಮಾಡಿ ಒಂದು ನಾಲ್ಕು ಮೀಟರಷ್ಟು ಕಟ್ ಮಾಡಿದ್ದೆ ಅಂತ ಹೇಳಿದ್ನಲ್ವ ಸೊ ಮಿಕ್ಕಿರೋದು ಏನಿದೆ ನೋಡಿ ಈ ಕೆಳಗಡೆ ಬಾರ್ಡ್ರ್ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಫೋಲ್ಡ್ ನೋಡಿ ಡಬಲ್ ಫೋಲ್ಡ್ ಅಂದರೆ ಪ್ರಿಂಟು ಬ್ಯಾಕ್ ಎರಡು ಅದರಲ್ಲೇ ಸಿಗಬೇಕು ಆ ರೀತಿ ನೋಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮಿಕ್ಕಿರೋ ಕ್ಲಾತಲ್ಲಿ ಬಾಹುಬಲಿ ಸ್ಲೀವ್ಸು ಮತ್ತು ಪ್ರಿಂಟ್ ಪಟ್ಟಿ ಅಂದರೆ ಪ್ರಿಂಟ್ ಪಟ್ಟಿ ಅಂದರೆ ಬೆಲ್ಟ್ ಥರ ಕಟ್ಕೊಳ್ಳೋದಕ್ಕೆ ಏನು ಬೇಕು ಎಲ್ಲನೂ ನೋಡಿ ಇದು ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಸೀರೆ ಅಂದಮೇಲೆ ನಮಗೆ ಗೊತ್ತಾಗುತ್ತೆ ಎಷ್ಟು ಈಗ ಒಂದು ನಾಲ್ಕು ಮೀಟರ್ ಅಂದರೆ ನಾಲ್ಕು ಮೀಟರ್ ಸ್ಲಂಗ ಮಿಕ್ಕಿರೋದರಲ್ಲಿ ಬ್ಲೌಸು ಸ್ಲೀವು ಎಲ್ಲದರಲ್ಲೂ ನಾವು ಅದರಲ್ಲೇ ಅಡ್ಜಸ್ಟ್ ಮಾಡಿ ಕಟ್ ಮಾಡಬೇಕು ಅನ್ನೋದು ನಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಕಟ್ ಮಾಡೋವಾಗ ನಮಗೆ ಅದು ಗೊತ್ತಾಗುತ್ತೆ ಇಷ್ಟಿಷ್ಟು ಕಟ್ ಮಾಡ್ಕೋಬೇಕು ಇಷ್ಟಿಷ್ಟು ಇಷ್ಟಿಷ್ಟು ಅಂತ ಸೊ ಈಗ ನೋಡಿ ಬ್ಲೌಸು ಮತ್ತು ಲಂಗ ಅದಾದಮೇಲೆ ಮೇಲೆ ಬಾಡಿ ಲಂಗದಕ್ಕೆ ಡಿಸೈನ್ ಮಾಡಿದ್ದೀನಿ ಅನ್ನಲ್ವ ಸೊ ಅದು ಎಲ್ಲ ಕಟ್ ಮಾಡಿ ಎತ್ತಿಟ್ಟಿದ್ದಾಯಿತು ಸೊ ಈ ಮೇಲೆ ಬಾರ್ಡ್ರ್ ಕಟ್ ಮಾಡಿದ್ವಲ್ವ ಸೊ ಇದನ್ನು ನೀವು ಒಂದನ್ನು ಎತ್ಕೊಂಡು ನೀವು ಕಸ್ಟಮರ್ಗೆ ಆ ಬಾರ್ಡ್ರ್ ಬರೋ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಕೂಡ ಕೊಡ್ಬೋದು ನೀವು ಏನಕ್ಕೆ ವೇಲ್ ಥರ ಹಾಕ್ಕೊತೀವಿ ಅಂತಂದರೂ ಕೂಡ ಅದನ್ನು ಕೂಡ ಮಾಡಿಕೊಡ್ಬೋದು ಎಷ್ಟೊಂದು ಡಿಸೈನ್ ಮಾಡ್ಕೋಬಹುದು ನೋಡಿ ಒಂದು ಸೀರೆಯಲ್ಲಿ ನಿಮ್ಗೆ ಹೇಗೆ ಬೇಕೋ ಹಾಗೆ ಡಿಸೈನ್ ಮಾಡ್ಕೋಬೋದು ಓಕೆನಾ ಸೊ ಇಲ್ಲಿ ಬಂದ್ಬಿಟ್ಟು ಒಂದಷ್ಟು ಬಿಡಿತು ತೊಗೊಳ್ಳಿ ಇಷ್ಟು ಅಂತಲ್ಲ ಸ್ವಲ್ಪ ಜಾಸ್ತಿಯಾಗಿ ತಗೊಂಡು ಬಫ್ ಸ್ಲೀವ್ಗೆ ಒಂದು ಐದು ಇಂಚಷ್ಟು ತೊಗೊಳ್ಳಿ ಸ್ನೇಹಿತರೆ ಐದರಿಂದ ಐದೂವರೆ ಇಂಚು ಲೆಂತ್ ತಗೊಂಡು ನೋಡಿ ಈ ರೀತಿಯಾಗಿ ಆ ಲಾಸ್ಟ್ಗೆ ಒಂದು ಎರಡು ಇಂಚ್ ತಗೊಳ್ಳಿ ಅಷ್ಟೇ ನಾನು ಹೇಳೋ ರೀತಿ ಯಾವಾಗಲೂ ಅಷ್ಟೇ ಇಲ್ಲಿ ಆರು ಇಂಚ್ ತೊಗೊಂತೀನಿ ಅಂದ್ರೆ ಅಲ್ಲಿ ಎರಡು ಇಂಚ್ ತೊಗೊಳ್ಳಿ ಈ ರೀತಿ ತಗೊಂಡು ಅದನ್ನೊಂದು ಶೇಪಾಗಿ ಆಗಿ ಡ್ರಾ ಮಾಡಿಕೊಂಡು ನೀವು ಸ್ಲೀವ್ ತರ ಕಟ್ ಮಾಡ್ಕೊಂಡು ನಿಮಗೆ ಇದು ತುಂಬ ಬಿಡ್ತಿದೆ ನೋಡಿ ಸ್ವಲ್ಪ ಹೆಚ್ಚಾಗಿ ಅನಿಸಿದ್ರೆ ಸ್ವಲ್ಪ ನನಗೆ ಯಾಕೋ ಇದು ತುಂಬ ಜಾಸ್ತಿ ಆಯಿತು ಅನಿಸ್ತು ಅದಕ್ಕೋಸ್ಕರನೇ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಬಾಹುಬಲಿ ಸ್ಲೀವ್ಸ್ಗೆ ಇದು ರೆಡಿ ಆಗೋಯಿತು ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ಇನ್ನು ಆ ಬಾರ್ಡ್ರ್ ಏನಿದೆ ಈಗ ಕಟ್ ಮಾಡಿದ್ವಲ್ಲ ಅದ್ರ ಕೆಳಗಡೆ ಇರುವಂಥ ಬಾರ್ಡ್ರನ್ನ ನಾನು ಇದು ಮಾಡಿಕೊಂಡು ಸೊ ಇಲ್ಲಿ ನೋಡಿ ಇದನ್ನು ಮಾಡೋಣ ಅಂತ ನೋಡಿದೆ ಬಟ್ ಇದೇನು ಅಷ್ಟು ಅಟ್ರ್ಯಾಕ್ಷನ್ನಾಗಿ ಕಾಣುತ್ತಾ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಬಾರ್ಡ್ರನ್ನ ಇದರಲ್ಲೇ ಬಾರ್ಡ್ರ್ ಕಟ್ ಮಾಡ್ಕೊತಾ ಇದ್ದೀನಿ ಆ ಕೆಳಗಡೆ ಇದೆಯಲ್ವ ಆ ಬಾರ್ಡ್ರನ್ನೇ ಕಟ್ ಮಾಡ್ಕೊತಾ ಇದ್ದೀನಿ ಮಗು ಸ್ಲೀವ್ ಬಿಡುತ್ತು ಬಂದುಬಿಟ್ಟು ಎಷ್ಟಿದೆ ಅಂತಂದರೆ ಎಂಟಿದೆ ಸ್ನೇಹಿತರೆ ಎಂಟಂದರೆ ನೋಡಿ ಈ ರೀತಿ ಎಂಟು ಬರುತ್ತೆ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಳೋಣ ಎಂಟಕ್ಕೆ ಈ ಎಷ್ಟು ನಾಲ್ಕಲ್ವೋ ನಾಲ್ಕಕ್ಕೆ ಎರಡು ಇಂಚು ಜಾಸ್ತಿ ತೊಗೋಬೇಕು ಟೋಟಲ್ಲು ಆರು ಇಂಚ್ ಬರೋ ಥರ ನೋಡಿಕೊಟ್ರೆ ಸಾಕು ನೋಡಿ ಈ ರೀತಿ ಇದು ಮಾಡಿದಾಗ ನಮಗೆ ಆರು ಇಂಚ್ ಇರಬೇಕು ಬಾರ್ಡ್ರು ಬಿಡಿತು ಲೆಂತ್ ಬಂದುಬಿಟ್ಟು ಅದೆಷ್ಟಿದೆಯೋ ನೋಡಿಕೊಂಡು ಅದಕ್ಕಿಂತ ಇನ್ನೊಂದು ಹಾಫ್ ಇಂಚು ಇದು ಮಾಡ್ಕೋಬೇಕು ನೋಡಿ ಈ ರೀತಿ ಬರಬೇಕು ಆ ಎಕ್ಸ್ಟ್ರಾ ಏನಿದೆ ಅದೆಲ್ಲ ಫ್ರಿಲ್ಸ್ ಇಟ್ಟು ನಾವು ಇದು ಮಾಡ್ಕೋಬೇಕಾಗುತ್ತೆ ಅಷ್ಟೇ ಇದಾಯ್ತಲ್ವಾ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಎಲ್ಲ ಕಟಿಂಗ್ ಆಗಿದೆ ನಾನು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಏನು ಅನ್ನೋದನ್ನು ಸೊ ಈಗ ಫಸ್ಟಿಗೆ ಬಂದುಬಿಟ್ಟು ಇದು ಮಿಕ್ಕಿರೋಂಥದ್ದು ಬಾರ್ಡ್ರ್ ಇದೆಯಲ್ವ ಸೊ ಅದರಲ್ಲಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ ಸ್ನೇಹಿತರೆ ಆ ಲಾಸ್ಟಲ್ಲಿ ಈ ಲಾಸ್ಟಲ್ಲಿ ಫಸ್ಟಿಗೆ ಲೂಫ್ ಫೋಲ್ಡ್ ಮಾಡಿ ಲೂಫ್ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಬೆಲ್ಟ್ ಅನ್ನೋದು ರೆಡಿ ಹೋಗುತ್ತೆ ತುಂಬ ಸಿಂಪಲ್ಲಾಗಿ ಮಕ್ಕಳಿಗೆ ಸೊಂಟಕ್ಕೆ ಕಟ್ಕೊಳ್ಳೋಕ್ಕೆ ಒಂದು ಬೆಲ್ಟ್ ಅನ್ನೋದು ರೆಡಿ ಆಗೋಗುತ್ತೆ ಓಕೆನಾ ಈಗ ಬಂದ್ಬಿಟ್ಟು ಸ್ಲೀವ್ ಬಾಹುಬಲಿ ಸ್ಲೀವ್ಸು ಹೇಗೆ ಅಂತಂದ್ಬಿಟ್ಟು ನೋಡಿ ಕೆಳಗಡೆ ಫಿನಿಶಿಂಗ್ ಇದೆ ಈ ಕಡೆ ಮೇಲೇನೂ ಅಷ್ಟೇ ಈಗ ಈ ರೀತಿಯಾಗಿ ಹಾಫ್ ಆಫ್ ಇಂಚು ಫೋಲ್ಡ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಅದಾದ ಮೇಲೆ ನೋಡಿ ಇಲ್ಲಿ ಈ ರೀತಿಯಾಗಿ ಆ ಲಾಸ್ಟಲ್ಲಿ ಒಂದು ಮೂರು ಮೂರುವರೆ ಇಂಚು ಗ್ಯಾಪ್ ಬಿಟ್ಟು ಈ ರೀತಿ ಮೇಲೆ ಕೆಳಗಡೆ ನ್ಯಾಚ್ ಹಾಕ್ಕೊಳ್ಳಿ ಸೊ ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಈ ನ್ಯಾಚಿಂದ ಈ ನ್ಯಾಚ್ಗೆ ನಾವು ಫಿಲ್ಟ್ಸ್ ಅನ್ನೋದನ್ನ ಹಿಡಿಬೇಕು ಅನ್ನೋದು ಸೊ ಈ ರೀತಿ ಏಕವಾಗಿ ಆ ನ್ಯಾಚ್ಗಳಂದರೆ ಆ ಕಟ್ ಎಲ್ಲಿರುತ್ತೋ ಅಲ್ಲಿವರೆಗೂ ಈ ಈ ರೀತಿ ಫಿಲ್ಡ್ಸ್ ಇಡ್ಕೊಳ್ಳಿ ಓಕೆನಾ ಮತ್ತೆ ಈ ಕಡೆಗೆ ತಿರ್ಸ್ಕೊಂಡು ಮತ್ತೆ ನಿಮ್ಮ ಎಡೆಗಡೆಗೇನೆ ನೀವು ಫಿಲ್ಡ್ಸ್ ಅನ್ನೋದನ್ನ ಹಿಡ್ಕೋಬೇಕು ಅಂದರೆ ಕೆಳಗಡೆ ಹಿಡ್ದಂಗೆ ಮೇಲೆ ಹಿಡಿಬಾರ್ದು ಅದರ ಆಪೋಸಿಟಲ್ಲಿ ಹಿಡಿದು ಈ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನಿಮಗೆ ಬಾವು ಬಲಿ ಸ್ಲೀವ್ಸ್ ಅನ್ನೋದು ಈಸಿಯಾಗಿ ಆಗೋಗುತ್ತೆ ಸ್ನೇಹಿತರೆ ತುಂಬ ಈಸಿ ಸೊ ಫಿಲ್ಡ್ಸ್ ಮಾತ್ರ ನೀವು ಆಪೋಸಿಟ್ ವೇಲೆ ಇಡ್ಕೊಳ್ಳಿ ಕೆಳಗಡೆ ಯಾವ ಥರ ಹಿಡ್ದಿರ್ತಿರೋ ಮತ್ತು ಮೇಲಕ್ಕೂ ಕೂಡ ನೀವು ನಿಮ್ಮ ಎಡಗಡೆಗೆ ಬರೋ ಥರ ಇಡಿದ್ರೆ ಅಂದರೆ ನಿಮಗೆ ಕರ್ ಕರೆಕ್ಟಾಗಿ ನಿಮಗೆ ಫಿಲ್ಡ್ಸ್ ಅನ್ನೋದು ಬರುತ್ತೆ ಆಯಿತಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಸೊ ಅದಾದಮೇಲೆ ನಾನು ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಲ್ವ ಈ ಒಂದು ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೋಬೇಕು ಸ್ನೇಹಿತರೆ ಕೆಳಗಡೆ ಕೂಡ ಒಂದು ಹಾಫ್ ಇಂಚ್ ಮೆಷರ್ಮೆಂಟ್ಗೆ ಈ ರೀತಿ ಈ ರೀತಿ ಇದರ ಮೇಲೆ ಸ್ಟಿಚ್ ಹಾಕ್ಕೋಬೇಕು ಸಾರಿ ಅಲ್ಲಲ್ಲಿ ತುಂಬ ತೊದಲ್ತಾ ಇದ್ದೀನಿ ಜಾಸ್ತಿ ಲೆಂತ್ ಇದೆಯಲ್ಲ ಅದಕ್ಕೋಸ್ಕರನೇ ಸ್ಟಿಚ್ ಆಗಿದ್ದಾದಮೇಲೆ ಒಂದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಇನ್ನೊಂದು ಈ ರೀತಿ ಸ್ಟಿಚ್ ಆಗಿ ಫಿನಿಶಿಂಗ್ ಎಲ್ಲ ಆದಮೇಲೆ ಎಲ್ಲ ಕಟ್ ಮಾಡ್ಕೊಂಡು ಉಲ್ಟಾ ಮಾಡಿ ಕಿನ್ನರಿ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಪಟ್ಟಿ ಮತ್ತು ಕಾಜಾ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳಿ ಸೊ ನಾನು ಇದಕ್ಕೆ ಪ್ಯಾಚ್ ವರ್ಕ್ ಕೊಟ್ಟಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಪ್ಯಾಚ್ ವರ್ಕ್ ಇಷ್ಟ ಆಗಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಅದನ್ನು ತೋರಿಸ್ಕೊಟ್ಟಿಲ್ಲ ಅಷ್ಟೇ ಸೊ ನೋಡಿ ನಾನು ಆವಾಗಲೇ ಹೇಳ್ದಂಗೆ ಕೆಳಗಡೆ ಆ ಬಟ್ಟೆನೇ ಫೋಲ್ಡ್ ಮಾಡಿಟ್ಟಿದ್ದೀನಲ್ವ ಸುತ್ತ ಸ್ಟಿಚ್ ಹಾಕ್ಕೊಬಿಡಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ಈ ರೀತಿ ನೋಡಿ ಲೈನಿಂಗು ಕೂಡ ಇದೆ ಸುತ್ತನೂ ಹಾಗೆ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಸ್ಟಿಚ್ ಹಾಕ್ಕೊಬಿಟ್ಟು ಫಸ್ಟ್ಗೆ ನೋಡ್ಕೊಳ್ಳಿ ಪಟ್ಟಿನ ಎಲ್ಲಿ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನಾರ್ಮಲ್ ನಾಲ್ಕು ಇಂಚ್ ಬಿಟ್ಟು ನೋಡಿ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಬಾರ್ಡ್ರು ಚೆನ್ನಾಗಿ ಕಾಣಿಸೋ ಥರ ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಮಧ್ಯಕ್ಕೆ ಇಟ್ಕೊಳ್ಳಿ ಆ ಕಡೆ ಈ ಕಡೆ ಅದೆರಡರ ಮಧ್ಯಕ್ಕೆ ನಿಮಗೆ ನಾಲ್ಕು ಇಂಚ್ ಗ್ಯಾಪ್ ಇಡೋ ಥರ ನೋಡಿಕೊಂಡು ನೋಡಿ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಳಿ ಗ್ಯಾಪ್ ಇ ಅಂದರೆ ಮಧ್ಯದಲ್ಲಿ ನೆಕ್ಕು ನಾಲ್ಕು ಇಂಚ್ ಇರಬೇಕು ಗ್ಯಾಪ್ ಆ ಕಡೆ ಒಂದು ಪಟ್ಟಿ ಈ ಕಡೆ ಒಂದು ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳಿ ಓಕೆನಾ ಈಗ ಲಂಗಕ್ಕೆ ಫಸ್ಟು ಫಿಲ್ಟ್ಸು ಲಂಗನೂ ಅಷ್ಟೇ ಲೈನಿಂಗು ಅಷ್ಟೇ ಒರಿಜಿನಲ್ ಕ್ಲಾತು ಅಷ್ಟೇ ಲೈನಿಂಗು ಅಷ್ಟೇ ಎಲ್ಲನೂ ನೋಡಿ ಈ ರೀತಿ ದೊಡ್ಡ ದೊಡ್ಡದಾಗಿ ಸ್ವಲ್ಪ ಆಗಿ ಹಿಡ್ಕೊಳ್ಳೋದನ್ನು ಕಲೀರಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಫಿಲ್ಡ್ಸ್ ಅನ್ನೋದು ಈ ರೀತಿ ತುಂಬ ಚಿಕ್ಕ ಚಿಕ್ಕದಾಗಿ ಹಿಡಿಬೇಡಿ ಸ್ವಲ್ಪ ದೊಡ್ಡ ಫಿಲ್ಟ್ಸ್ ಇಟ್ಕೋಬೇಡಿ ಹಿಡ್ಕೊಳ್ಳಿ ತುಂಬ ಜಾಸ್ತಿ ಕ್ಲಾತ್ ಇದೆ ಅಂದರೆ ತುಂಬ ದೊಡ್ಡ ದೊಡ್ಡದಾಗಿ ಹಿಡಿದ್ರು ನೋ ಪ್ರಾಬ್ಲಮ್ ಸ್ವಲ್ಪ ಇದರಲ್ಲಿ ಮೀಡಿಯಮ್ ಆಗಿ ಇಡ್ಕೊಳ್ಳಿ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡ್ತಾ ಇದ್ರಲ್ವ ಇದು ಎರಡು ಮೀಟರ್ ಇದೆಯಲ್ಲ ಅದು ಪ್ರಿಂಟು ಬ್ಯಾ ಬ್ಯಾಕು ಎರಡನ್ನೂ ಇದು ಮಾಡ್ಕೊಳ್ಳಿ ಹಾಗೆ ಲೈನಿಂಗು ಕೂಡ ಇದಕ್ಕೆ ತಕ್ಕನಾಗೆ ಅಂದರೆ ಈ ಈ ಒಂದು ಪಾರ್ಟ್ ಏನಿದೆ ಅದರ ಕೆಳಗಡೆಗೆ ತಕ್ಕನಾಗಿ ಬರೋ ಥರ ನೀವು ಫಿಲ್ಟ್ಸ್ ಅನ್ನೋದನ್ನು ಹಿಡಿದು ಸ್ಟಿಚ್ ಮಾಡಿಕೊಂಡು ಸೈಡ್ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಲಂಗ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗೋಯ್ತು ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಇನ್ನು ಬ್ಲೌಸ್ಗೆ ಬಾಹುಬಲಿ ಸ್ಲೀವ್ಸ್ನೆಲ್ಲ ರೆಡಿ ಮಾಡಿ ಅಟ್ಯಾಚ್ ಮಾಡಿಕೊಂಡ್ರೆ ಅದು ಕೂಡ ರೆಡಿ ಆಗೋಯ್ತು ಇಷ್ಟೇ ಸ್ನೇಹಿತರೆ ನೋಡಿದ್ರಲ್ವ ಟೂ ಇನ್ ಒನ್ ಥರ ಬಾಡಿಯ ಬ್ಲೌಸ್ ಹಾಕಲಿಲ್ಲ ಅಂದರೂ ಇದು ಹಾಗೆ ಲಂಗ ಬ್ಲೌಸು ಈ ರೀತಿಯಾಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ಬ ಬಾಯ್